नमस्कार इवत्तिन इनसाइड स्टोरी स्वागत नान शर्मिता शेट्टी सेफ सेफ अंताने 31ಕ್ಕೆ ಏರಿದ ओमाइक्रॉन क्रिसमस न्यू इयर ಜೊತೆಗೆ जनवरी 3ನೇ ವಾರ ಡೇಂಜರ್ ಅಂತಿದ್ದಾರೆ ತಜ್ಞರು नमो टफ मीटिंग ಬರ್ತಾ ಇದೆ टफ रूल्स ಇದು ओमाइक्रॉन ओ माय गॉड स्टोरी ರಾಜ್ಯದಲ್ಲಿ 12 ಹೊಸ ಒಮೈಕ್ರಾನ್ ಕೇಸ್ ಪತ್ತೆಯಾಗಿದೆ ಅಲ್ಲಿಗೆ ರಾಜ್ಯದಲ್ಲಿ ಒಮೈಕ್ರಾನ್ ಸೋಂಕಿತರ ಸಂಖ್ಯೆ 31ಕ್ಕೆ ಏರಿಕೆಯಾಗಿದೆ 2 ರಿಂದ ಸ್ಟಾರ್ಟ್ ಆಯಿತು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ 2 ಒಮೈಕ್ರಾನ್ ಕೇಸ್ ಪತ್ತೆಯಾಯಿತು ಅದಾದ ಮೇಲೆ ದಿನ ಕಳೆದಂತೆ ನೋಡಿ 3 4 5 6 ಕೇಸ್ ಅಂತ ಸೇರ್ಕೊಳ್ತಾ ಈಗ 31ಕ್ಕೆ ಇವತ್ತು ಬಂದು ನಿಂತಿದೆ ಇನ್ನು ಬೆಂಗಳೂರಲ್ಲಿ 10 ಮಂದಿಗೆ ಒಮೈಕ್ರಾನ್ ಕನ್ಫರ್ಮ್ ಆಗಿದೆ वंदे अपार्टमेंट ना नाल्वरल्ली ओमाइक्रॉन कानिसिकोंडिदे इन्नु मैसूरल्ली 9 वर्षद बालकिगे सोंकु इदे अन्नोदु कन्फर्म आगिदे मंगळूरल्ली ओर्व युवकनिगे सोंकु इदे अन्नोदु कन्फर्म आगिदे एल्ला माहितियन्न ट्विटर नल्ली शेर माड्कोंडिद्दारे आरोग्य सचिव डॉक्टर के सुधाकर ओमाइक्रॉन विचारवागि राज्यदल्ली दिनदिंद दिनक्के आतंक जास्ति आग्ता इदे ಎರಡರಿಂದ ಸ್ಟಾರ್ಟ್ ಆದಂತ ಒಮೈಕ್ರಾನ್ ಕೇಸ್ ಇವತ್ತು ನೋಡಿದ್ರೆ 31ಕ್ಕೆ ಏರಿಕೆ ಆಗಿದೆ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಒಂದೊಂದೇ ಕೇಸ್ ನಿಧಾನವಾಗಿ ರಿಪೋರ್ಟ್ ಆಗ್ತಾ ಇದೆ ಅದರಲ್ಲೂ ಆತಂಕ ಅಂತಂದ್ರೆ ಮುಂಚೆಲ್ಲ ವಿದೇಶದಿಂದ ವಾಪಸ್ ಬಂದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇತ್ತು ಈಗ ಹಾಗಿಲ್ಲ ಸಿಚುಯೇಷನ್ ಸಮುದಾಯದಲ್ಲೇ ಇದು ಹಬ್ಬಿದೆ ಅನ್ನೋ ಶಂಕೆ ಕೂಡ ನಮ್ಮ ರಾಜ್ಯದಲ್ಲಿ ವ್ಯಕ್ತವಾಗ್ತಾ ಇದೆ ಇನ್ನು ಈ ಬಗ್ಗೆ ತ್ರಿಲೋಕ್ ಚಂದ್ರ ಅವರು ಏನು ಹೇಳಿದ್ದಾರೆ ಕೇಳೋಣ ಯುಕೆ ಇಂದ ಬೆಂಗಳೂರಿಗೆ ಬಂದಿದ್ದರು ಏರ್ಪೋರ್ಟ್ ಅಲ್ಲಿ ನೆಗೆಟಿವ್ ಬಂದಿತ್ತು ನೆಕ್ಸ್ಟ್ ಡೇ ಅವರು ಸಿಂಪ್ಟಮ್ಸ್ ಬಂದಿರೋದ್ರಿಂದ ಮತ್ತೆ ಪರೀಕ್ಷೆಸಲಾಯಿತು ಮತ್ತೆ ಅವಾಗ ಅವರು ಮತ್ತೆ ಅವರ ಕುಟುಂಬದವರಿಗೆ ಪಾಸಿಟಿವ್ ಬಂದಿದ್ದು ಕೂಡಲೇ ಅವರಿಗೆ ಹಾಸ್ಪಿಟಲ್ ಗೆ ದಾಖಲ ಆಗಿತ್ತು ನೆನ್ನೆ ಜಿನೋಮಿಕ್ ಸೀಕ್ವೆನ್ಸಿಂಗ್ ರಿಪೋರ್ಟ್ ಬಂದಿದೆ ಅದರ ಪ್ರಕಾರ ಒಮಿಕ್ರಾನ್ ಅಂತ ಪತ್ತೆ ಆಗಿದೆ ಈಗಾಗಲೇ ಅವರೆಲ್ಲ ಹಾಸ್ಪಿಟಲ್ ಇದ್ದಾರೆ ಮತ್ತು दे वेरी माइल्डली सिम्टोमैटिक सो कॉन्टैक्ट ट्रेसिंग प्राइमरी सेकेंडरी कॉन्टैक्ट्स टेस्ट प्राइमरी कॉन्टैक्ट्स पॉजिटिव बंदित्तु शिफ्ट मे सेकेंडरी कॉन्टैक्ट्स नेगेटिव बंद यूके इंद बेंगलुरु बंद ओमाइक्रॉन आतंकद बग्गे मत्तष्टु एक्सप्लेनेशन कोडोदक्के नम्म जोते डॉक्टर पवन कुमार अवरु जॉइन आगिद्दारे प्रोफेसर इन मेडिसिन डॉक्टर वेलकम टू द शो डॉक्टर आतंक इरोदु नोडि देशदल्लि प्रप्रथम बारिगे कर्नाटकदल्लि एरडु ओमाइक्रॉन केस पत्ते आयितु अदाद मेले दिन बेळेदंते आ लिस्ट बेळीता होयितु इवत्तु नोडिद्रे 31 क्के बंद निंतिदे हागागि इवाग नोडिद्रे मत्तष्टु जास्ति आगुत्ते न्यू इयर गे क्रिसमस सेलिब्रेशन गे अंत ओंदु आतंक इदे ई ओमाइक्रॉन डेंजर अल्ल अंत हेळिद्रु कूड सो एष्टु मट्टिगे इदन्न नावु सीरियस आगि कन्सिडर माडबेकागुत्ते ನೋಡಿ ಈಗ ಎಲ್ಲಾ ಕಡೆನೂ ಒಮಿಕ್ರಾನ್ ಸ್ವಲ್ಪ ಜಾಸ್ತಿನೇ ಹರಡ್ತಾ ಇದೆ ಈಗ ನಮ್ಮ ರಾಜ್ಯದಲ್ಲಿ ಇರಬಹುದು ಅಥವಾ ನಮ್ಮ ದೇಶದಲ್ಲೂ ಕೂಡ ಬಟ್ ನಿಧಾನಗತಿಯಲ್ಲಿ ಯಾಕಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ ಸೋ ಹಾಗಾಗಿ ನಿಧಾನಗತಿಯಲ್ಲಿ ಹರಡ್ತಾ ಇದೆ ಬಟ್ ಇಲ್ಲಿ ಡಬಲಿಂಗ್ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ನಮಗೆ ನಂಬರ್ ಆಫ್ ಕೇಸಸ್ ಅಲ್ಲ ಇಂಪಾರ್ಟೆಂಟ್ ಈಗ ನೋಡಿ 31 ಕೇಸ್ ಆಗಿದೆ ಬಟ್ 31 ಕೇಸ್ ಎಷ್ಟು ದಿನದಲ್ಲಿ ಆಯ್ತು ಅದು ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡಿ ಯುರೋಪ್ ಮತ್ತೆ ಅಮೆರಿಕಾದಲ್ಲೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಹೀಗೆ ಕಮ್ಮಿಯಾಗಿ ಇತ್ತು ಬಟ್ ಅಲ್ಲಿ ಟ್ರಾನ್ಸ್ಮಿಷನ್ ಜಾಸ್ತಿ ಆಗಿ ಆಲ್ಮೋಸ್ಟ್ ಡಬಲಿಂಗ್ ಟೈಮ್ 1.5 ದಿನ ಅಥವಾ 3 ದಿನಗಳ ಒಳಗಡೆ ಡಬಲ್ ಆಗ್ತಾ ಹೋಗ್ತಾ ಇದೆ ಸೋ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಆತಂಕಕ್ಕೆ ಈಡ್ ಮಾಡ್ಕೊಡುತ್ತೆ ಯಾಕೆಂದ್ರೆ ಈಗ ನೋಡಿ ಯುರೋಪ್ ನಲ್ಲಿ ಮೊದಲು ಎಲ್ಲೋ ಒಂದು ದಿವಸಕ್ಕೆ 3-4 ಕೇಸ್ ಬರ್ತಾ ಇದ್ದಿದ್ದು ಈಗ ದಿನವೊಂದಕ್ಕೆನೆ 15,000 20,000 25,000ವರೆಗೂ ಕೇಸ್ಗಳು ಬರ್ತಾ ಇದೆ ನೀವು ಬ್ರಿಟನ್ ಇರಬಹುದು ಜರ್ಮನಿ ನೆದರ್ಲ್ಯಾಂಡ್ಸ್ ಸ್ಕಾಟ್ಲ್ಯಾಂಡ್ಸ್ ಎಲ್ಲಾ ಕಡೆ ಇವೆಲ್ಲೋ ಸಾಕಷ್ಟು ಕೇಸ್ಗಳು ಬರ್ತಾ ಇದೆ ಅಮೆರಿಕಾದಲ್ಲೂ ಕೂಡ ಈಗ ಸಾಕಷ್ಟು ಕೇಸ್ಗಳು ಬರ್ತಾ ಇವೆ ಸೋ ನ್ಯೂಯಾರ್ಕ್ ಒಂದರಲ್ಲೇನೆ ದಿನವೊಂದಕ್ಕೆನೆ 15,000 20,000 ಕೇಸ್ಗಳು ಬರ್ತಾ ಇವೆ ಸೋ ಇದೆಲ್ಲಾನು ಈಗ ಒಂದೇ ದಿವಸದಲ್ಲಿ ಆಗಿದ್ದಲ್ಲ ಸ್ಲೋ ಆಗಿ ಜಾಸ್ತಿ ಆಗ್ತಾ ಹೋಯಿತು ಮೊದಲು ಕೂಡ ಅಲ್ಲಿ ಏನು ಅಂತ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಕೊಂಡೆ ಇದ್ದಿದ್ದು ಬಟ್ ಈಗ ಕೇಸ್ಗಳ ಸಂಖ್ಯೆ ಯಾವಾಗ ಜಾಸ್ತಿ ಆಯಿತು ಅಲ್ಲಿಗ ಮೂರನೇ ಬೂಸ್ಟರ್ ಡೋಸ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಸೋ ಇನ್ನೂ ಕೂಡ ನಾವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಭಯ ಬೀಳೋಂತ ಅವಶ್ಯಕತೆ ಇಲ್ಲ ಆದರೆ ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇದಕ್ಕೆ ಹಲವಾರು ಕಾರಣಗಳಿವೆ ಯಾಕೆ ಎಚ್ಚರಿಕೆಯಿಂದ ಇರಬೇಕು ಅಂತ ನೋಡಿ ಇಲ್ಲಿ ಟ್ರಾನ್ಸ್ಮಿಷನ್ ತುಂಬಾ ಜಾಸ್ತಿ ಇದೆ ನಾವು ಡೆಲ್ಟಾ ವೇರಿಯಂಟ್ ಕಂಪೇರ್ ಮಾಡಿದಾಗ ಈ ಒಮಿಕ್ರಾನ್ ವೇರಿಯಂಟ್ ಟ್ರಾನ್ಸ್ಮಿಷನ್ ಏನಂದ್ರೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಇದೆ ಕೆಲವರ ಕಡೆ 3 ಪಟ್ಟು ಇದೆ ಕೆಲವರ ಕಡೆ 10 ಪಟ್ಟು ಜಾಸ್ತಿ ಇದೆ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ ಒಂದು ಸಮಾಧಾನದ ವಿಷಯ ಅಂತಂದ್ರೆ ಎಷ್ಟೇ ಫಾಸ್ಟ್ ಆಗಿ ಸ್ಪ್ರೆಡ್ ಆಗಿ ಹೋಗ್ತಾ ಇದ್ರೂ ಬರೀ ಮೈಲ್ಡರ್ ಸಿಂಪ್ಟಮ್ಸ್ ಏ ತುಂಬಾ ಜಾಸ್ತಿ ಈಗ ಒಂದು ಸ್ಟಡಿ ಈಗ ಇತ್ತೀಚೆಗಷ್ಟೇ ನೆನ್ನೆ ಮತ್ತೆ ಇವತ್ತು ರಿಲೀಸ್ ಆಗಿದೆ ಯುರೋಪ್ ಮತ್ತೆ ಅಮೆರಿಕಾದಲ್ಲಿ ಏನಂದ್ರೆ ಎಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಗಿ ಹೋಗ್ತಾ ಇದೆ ಅಂತಂದ್ರೆ ಇದು ಆಲ್ಮೋಸ್ಟ್ 80% ಪಾಪ್ಯುಲೇಷನ್ ಏನು ಬರ್ತಾ ಇದೆ ಅಲ್ಲೆಲ್ಲ ಎಲ್ಲರಿಗೂ ಕೂಡ
ಒಮಿಕ್ರಾನ್ ಬರ್ತಾ ಇದೆ. ಆದ್ರೆ ಒಂದು 80% ಆಫ್ ದಿ ಪೇಷಂಟ್ಸ್ ಏನಿದ್ದಾರೆ ಅವರಿಗೆಲ್ಲ ಮೈಲ್ಡ್ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿದಂಗೆ ಒಮಿಕ್ರಾನ್ ಕೇಸ್ ಸೌತ್ ಆಫ್ರಿಕಾದಿಂದ ಬಂದ್ರೆ ವಿದೇಶಿ ಪ್ರಯಾಣದ ಒಂದು ಹಿಸ್ಟರಿ ಇದ್ರೆ ಅಂತವರಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಸಮುದಾಯಕ್ಕೆ ಹಬ್ ಇದೆಯಾ ಅಂತ ಮೊನ್ನೆ ಆರೋಗ್ಯ ಸಚಿವರೇ ಒಂದು ಡೌಟ್ಫುಲ್ ಆಗಿ ಹೇಳಿದ್ರಿಂದ ಒಂದು ಸಮುದಾಯಕ್ಕೆ ಹಬ್ ಇದೆ ಅಂತ ಒಪ್ಕೊಳ್ಬಹುದಾ ಈ ಕಂಡೀಷನ್ ನೋಡಿದ್ರೆ? ನೋಡಿ ಇಲ್ಲಿ ಈಗ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲೋ ಒಂದು ಕಡೆ ಈಗ ಪತ್ತೆ ಆಗಿದೆ, ಅಲ್ಲಿಂದ ಈಗ ಯಾರ್ಯಾರು ವಿದೇಶ ಪ್ರಯಾಣ ಮಾಡಿ ಬರ್ತಾ ಇದಾರೆ ಅಲ್ಲಿಂದ ಬರ್ತಾ ಇದೆ ಅಂತ ಇತ್ತು. ಆದ್ರೆ ನಮ್ಮ ಬೆಂಗಳೂರಿನಲ್ಲಿ ಈಗ ಮೊದಲ ಕೇಸ್ ಡಿಟೆಕ್ಟ್ ಆದಾಗ ಒಂದಕ್ಕೆ ವಿದೇಶ ಪ್ರಯಾಣ ಹಿಸ್ಟ್ರಿ ಇದ್ರೆ ಇನ್ನೊಂದಕ್ಕೆ ವಿದೇಶದ ಪ್ರಯಾಣದ ಹಿಸ್ಟ್ರಿನೇ ಇರ್ಲಿಲ್ಲ. ನೋಡಿ ಇಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು, ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಕೋವಿಡ್ ಇದೆ, ಎಲ್ಲಾ ಕಡೆನೂ ಈಗ ಅದು ಮ್ಯೂಟೇಷನ್ಸ್ ಆಗ್ತಾ ಇರುತ್ತೆ. ಈಗ ಬರೀ ಆಫ್ರಿಕಾದಲ್ಲಿ ಮಾತ್ರ ಮ್ಯೂಟೇಷನ್ ಆಗಿ ನಮ್ಮ ಭಾರತದಲ್ಲಿ ಮ್ಯೂಟೇಷನ್ ಆಗಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಸೊ ಇಲ್ಲೂ ಕೂಡ ಮ್ಯೂಟೇಷನ್ ಆಗುತ್ತೆ, ಆಫ್ರಿಕಾದಲ್ಲೂ ಆಗುತ್ತೆ, ಯುರೋಪ್ ಅಲ್ಲೂ ಆಗುತ್ತೆ, ಅಮೆರಿಕಾದಲ್ಲೂ ಆಗುತ್ತೆ, ಒಂದು ಪ್ಯಾಂಡಮಿಕ್ ಅಲ್ಲಿ ಅದೇ ರೀತಿಯಾಗಿ ಆಗೋದು. ಸೊ ಆಫ್ರಿಕಾದಲ್ಲಿ ಒಮಿಕ್ರಾನ್ ಆದ್ರೆ ಭಾರತದಲ್ಲೂ ಒಮಿಕ್ರಾನ್ ಆಗುತ್ತೆ. ಸೊ ಅದಕ್ಕೆ ವಿದೇಶದ ಟ್ರಾವೆಲ್ ಹಿಸ್ಟ್ರಿ ಏನು ಬೇಕು ಅಂತಿಲ್ಲ. ಸೊ ನಮ್ಮ ದೇಶದಲ್ಲಿ ಇರೋರು ಕೂಡ ಸಮುದಾಯದಲ್ಲಿ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಈ ಸಮುದಾಯದಲ್ಲಿ ಹರಡಿದೆಯಾ ಅನ್ನೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕಂದ್ರೆ ನೋಡಿ ಈಗ ಒಂದು ಬರೀ 31 ಕೇಸ್ಗಳಿದೆ, ಈ 31 ಕೇಸ್ ಇದ್ದಾಗ ನಾವು ಸಮುದಾಯದಲ್ಲಿ ಹರಡಿದೆ ಅಂತ ಹೇಳಕ್ಕಾಗಲ್ಲ. ಬಟ್ ಸಮುದಾಯದಲ್ಲಿ ಈಗ ಎಲ್ಲ ಸಾಕಷ್ಟು ಕೋವಿಡ್ ಕೇಸ್ಗಳಿದೆ, ಅಲ್ಲೂ ಕೂಡ ಮ್ಯೂಟೇಷನ್ಸ್ ಆಗ್ತಾ ಇದೆ, ಸಡನ್ ಆಗಿ ಅದು ಜಾಸ್ತಿ ಆಗ್ತಾ ಹೋಗ್ಬೋದು. ಸೊ ಆಗ ಅದು ಸಮುದಾಯಕ್ಕೆ ಹರಡುತ್ತೆ. ಆದ್ರೆ ಇದರಲ್ಲಿ ನಾನು ಹೇಳಿದಾಗ ಆಗ್ಲೇ 80% ಇವ್ರಿಗೆ ಎಲ್ಲಾನು ಮೈಲ್ಡರ್ ಸಿಂಪ್ಟಮ್ಸ್ ಇರುತ್ತೆ, ತುಂಬಾ ಸಿವಿಯರ್ ಸಿಂಪ್ಟಮ್ಸ್ ಇರೋದಿಲ್ಲ. ಯಾಕಂದ್ರೆ ಇದರಲ್ಲಿ ಇನ್ನೊಂದು ಅಡ್ಮಿಷನ್ ರೇಟ್ ಕೂಡ ತುಂಬಾ ಇಂಪಾರ್ಟೆಂಟ್. ನೋಡಿ ಈಗ ಯಾರ್ಯಾರು ಒಮಿಕ್ರಾನ್ ಪಾಸಿಟಿವ್ ಇದಾರೆ ಯುರೋಪ್ ಮತ್ತೆ ಅಮೆರಿಕಾದಲ್ಲಿ 35-40% ಮಾತ್ರ ಈಗ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾ ಇದಾರೆ, ಮಿಕ್ಕಿದವರೆಲ್ಲ ಹಾಗೆ ರಿಕವರ್ ಆಗ್ತಾ ಇದಾರೆ, ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಆಗ್ತಾ. ಮೈಲ್ಡ್ ಸಿಂಪ್ಟಮ್ಸ್ ಇದೆ ಅಥವಾ ಇದು ಡೆಲ್ಟಾ ಅಷ್ಟು ಏನು ಡೇಂಜರಸ್ ಅಲ್ಲ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಅಂತೂ ಮಾಡಕ್ ಆಗಲ್ಲ ಡಾಕ್ಟರ್. ಹಾಗಂತ ಇವಾಗ ನೋಡಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಫ್ಕೋರ್ಸ್ ಫಾಲೋ ಮಾಡಲೇಬೇಕಾಗುತ್ತೆ. ಈಗ ಒಂದೇ ಸಲ ಒಂದು ಸಮುದಾಯಕ್ಕೆ ಹಬ್ ಬಿಟ್ರೆ ಈ ಲಾಕ್ಡೌನ್ ಅಂತ ಅದನ್ನೆಲ್ಲ ನಾವು ಫೇಸ್ ಮಾಡುವಂತ ಸಿಚುವೇಶನ್ ಬರುತ್ತೆ. ಹಾಗಾಗಿ ಜನರಿಗೆ ಏನು ಕಿವಿ ಮಾತು ಹೇಳ್ತೀರಾ, ಇದು ಡೇಂಜರ್ ಅಲ್ಲ ಅಥವಾ ತುಂಬಾ ಸಿಂಪ್ಟಮ್ಸ್ ಏನು ಬಾಧಿಸಲ್ಲ ಅಂತ ತುಂಬಾ ನೆಗ್ಲೆಕ್ಟ್ ಮಾಡೋರು ಇರ್ತಾರೆ? ನೋಡಿ ಇದು ಡೇಂಜರ್ ಅಲ್ಲ, ತುಂಬಾ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಹುಷಾರಾಗಿರ್ಬೇಕಾಗತ್ತೆ. ನಾನು ಮುಂಚೆ ಹೇಳಿದಾಗೆ ಇದ್ರ ಟ್ರಾನ್ಸ್ಮಿಷನ್ ಜಾಸ್ತಿ ಇದೆ. ನೋಡಿ ಈಗ ಇಡೀ ಸಮುದಾಯದಲ್ಲಿ ಹಬ್ಬಿಟ್ರೆ ಟ್ರಾನ್ಸ್ಮಿಷನ್ ಆಗಿ, ಇವಾಗ ನಮ್ದ್ರಲ್ಲಿ 137 crore ಪಾಪ್ಯುಲೇಷನ್ ಇದೆ, ಒಂದು 70-80 crore ಜನಕ್ಕೆ ಈಗ ಹಬ್ಬಿಟ್ರೆ ಆಮೇಲೆ 70-80 crore ನಲ್ಲಿ ನಮ್ಗೆ 1% ಡೆತ್ ಆದ್ರೂ ಅಥವಾ ಒಂದು 10% ಹಾಸ್ಪಿಟಲ್ ಅಡ್ಮಿಷನ್ ಆದ್ರೂ ಕೂಡ ಸಾಕಷ್ಟು ಸಂಖ್ಯೆ ಆಗುತ್ತೆ. ಅಷ್ಟು ಜನಕ್ಕೆ ನಾವು ಆಸ್ಪತ್ರೆಗಳಲ್ಲಿ ಬೆಡ್ಗಳ ಹೊಂದಿಸೋದಕ್ಕಾಗಲ್ಲ, ಅಷ್ಟೊಂದು ಡೆತ್ ಆದ್ರೆ ಅಷ್ಟು ಡೆತ್ ಗಳನ್ನ ನಾವು ತಡ್ಕೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸಾಕಷ್ಟು ಹೊಡೆತ ಬೀಳುತ್ತೆ. ಸೊ ನಮ್ಮ ದೇಶ ಎಸ್ಪೆಷಲಿ ನಮ್ದು ಚೈನಾ ಅಥವಾ ಆಫ್ರಿಕಾ ಇಲ್ಲೆಲ್ಲ ಹೇಗಿದೆ ಅಂತಂದ್ರೆ ಸ್ವಲ್ಪ ಎಲ್ಲ ಮುಂದುವರಿದ ರಾಷ್ಟ್ರಗಳ ತರ ಅಲ್ಲ. ಯಾಕಂದ್ರೆ ಇಲ್ಲಿ ಇನ್ನು ಮುಂದುವರಿತಿರೋ ರಾಷ್ಟ್ರಗಳು, ಬಡ ರಾಷ್ಟ್ರಗಳು ಎಲ್ಲಾನು ಇವೆ. ಸೊ ಹಾಗಾಗಿ ಇಲ್ಲಿ ಅಷ್ಟು ಕೇಸ್ಗಳು ಬಂದಾಗ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮ್ಮ ಆರ್ಥಿಕತೆ ಮೇಲೆ ಸಾಕಷ್ಟು ಹೊಡೆತ ಬೀಳುತ್ತೆ. ಹಾಗೂ ಜನಗಳು ಕೂಡ ನಮ್ಗೆ ಮುಂದೆ ಈಗ ಲಾಕ್ಡೌನ್ ಬೇಡ ಅಂತಂದ್ರೆ ಈಗ್ಲೇನೆ ಅದರ ಟ್ರಾನ್ಸ್ಮಿಷನ್ಗೆ ಯಾವ ರೀತಿ ತಡಿಬೇಕು ಅಂತ ಈಗ ಏನೇನು ಮುಂಜಾಗ್ರತೆ ಕ್ರಮಗಳನ್ನ ಸರ್ಕಾರ ಏನ್ ಹೇಳಿದೆ ಅಥವಾ ಈಗ ಸಾಕಷ್ಟು ಮೀಡಿಯಾದಲ್ಲೂ ಅಷ್ಟೇ ಎಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಬರ್ತಾ ಇದಾರೆ, ಪ್ರತಿಯೊಬ್ರು ಕೂಡ ಪಾಲಿಸ್ಬೇಕಾಗತ್ತೆ. ಈಗಾಗ್ಲೇ ಸಾಲ ಸಾಲು ರಜಾ ಇದೆ, ಕ್ರಿಸ್ಮಸ್ ಇರ್ಬೋದು, ನ್ಯೂ ಇಯರ್ ಇರ್ಬೋದು, ಸಾಕಷ್ಟು ಜನ ಸೇರ್ತಾರೆ, ಪಾರ್ಟಿಗಳಿರುತ್ತೆ. ಸೊ ಆದಷ್ಟು ಜನ ಜಾಸ್ತಿ ಸೇರೋದನ್ನ ಅವಾಯ್ಡ್ ಮಾಡಿ. ಸಿ ಮೇನ್ ಈಗ ಯುರೋಪ್ ಮತ್ತೆ ಅಮೆರಿಕದಲ್ಲಿ ಆಗಿರೋದು ಅದೇ, ಈಗ ಎಲ್ಲ ಕ್ಲಿಯರ್ ಆಯ್ತು ಅಂತ ಸಾಕಷ್ಟು ಜನಗಳೆಲ್ಲ ಪಾರ್ಟಿ ಮಾಡೋದಕ್ಕೆ ಶುರು ಮಾಡಿದ್ರು, ಜನ ಸೇರೋದಕ್ಕೆ ಶುರು ಮಾಡಿದ್ರು. ನೋಡಿ ಈಗ ಅಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಅಲ್ಲಿ ಮತ್ತೆ ಲಾಕ್ಡೌನ್ಗಳಾಗ್ತಾ ಇದೆ, ಮತ್ತೆ ಈಗ ಅಲ್ಲೆಲ್ಲ ಒದ್ದಾಡ್ತಾ ಇದಾರೆ, ಆಸ್ಪತ್ರೆಗಳಿಗೆ ಅಡ್ಮಿಷನ್ ಜಾಸ್ತಿ ಆಗ್ತಾ ಇದೆ. ಈಗಾಗ್ಲೇ ನೋಡಿ ಮೂರನೇ ಅಲೆ ಬಗ್ಗೆ ಎಲ್ರಿಗೂ ಆತಂಕ ಇದ್ದೇ ಇದೆ, ಯಾಕಂದ್ರೆ ಪ್ರಿಡಿಕ್ಟ್ ಮಾಡಿದಂತ ಟೈಮ್ನಲ್ಲಿ ಅದು ಬರ್ಲಿಲ್ಲ. ಸೊ ಈಗ ನೆಕ್ಸ್ಟ್ ಇನ್ನೇನು ಫೆಬ್ರವರಿ